ನಾವು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದಲ್ಲಿರುವ ಒಂದು ಗದ್ಯ ಯಾವುದು ಅಂತ ಹೇಳಿದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಗದ್ಯದ ವಿಷಯವನ್ನು ಅರಿತುಕೊಳ್ಳುವ ವಿದ್ಯಾರ್ಥಿಗಳೇ, ಗದ್ಯವನ್ನು ಅರಿತುಕೊಳ್ಳುವ ಮುಂಚೆ ನಾವು ಈ ಗದ್ಯವನ್ನು ಬರೆದಂತಹ ಲೇಖಕಿಯ ಪರಿಚಯವನ್ನು ಓದುವ. ಲೇಖಕಿ ಯಾರು ಅಂತ ಹೇಳಿ ಅರಿತುಕೊಳ್ಳುವ ವಿದ್ಯಾರ್ಥಿಗಳೇ, ಲೇಖಕಿಯ ಪರಿಚಯ. ಶ್ರೀಮತಿ ನೇವಿ ಚಂದ್ರ, ಜನನ 16/7/1959, ಎಚ್ ಎ ಎಲ್ ನಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದಾರೆ. ತಂದೆ ಶ್ರೀ ಜಿ ಗುಡ್ಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆ ಉಳ್ಳ ಕಥೆಗಾರ್ತಿ ಎನಿಸಿರುವ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಾಯಿಸಬಹುದು ಎಂಬ ಅಂಕಣ ಬರಹದಿಂದ ಸುಪ್ರಸಿದ್ಧರಾಗಿದ್ದಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕು ಕಂಡಿವೆ. ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ನೇಮಿಚಂದ್ರ ರಚಿಸಿದ್ದಾರೆ. ದುಡಿಯುವ ಹಾದಿಯಲ್ಲಿ ಜೊತೆಗಾಗಿ, ನ್ಯಾಯಕ್ಕಾಗಿ ಕಾದ ಬಾಗ್ರಿದೇವಿ, ನನ್ನ ಕತೆ ನಮ್ಮ ಕತೆ, ಬೆಳೆದರೆ ಜನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರರ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವ ನೇಮಿಚಂದ್ರರಿಗೆ ಡಾಕ್ಟರ್ ಹಾಮ ನಾಯಕ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಯಾದ್ ವಶಿಂ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟಿನ ಇಂದಿರ ತನಯಿ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನು ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ. ವಿದ್ಯಾರ್ಥಿಗಳೇ, ಲೇಖಕಿ ನೇಮಿಚಂದ್ರರವರು 16/7/1959 ಜನಿಸಿದರು. ಇವರ ವೃತ್ತಿ ಇಂಜಿನಿಯರ್. ಆದರೆ ತನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆಗಳು ಯಾವುದು ಅಂತ ಹೇಳಿ ನಾನೊಮ್ಮೆ ಈಗಾಗಲೇ ಓದಿದೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ಅದು ಅಲ್ಲದೆ ಯಾವ ರೀತಿಯಲ್ಲಿ ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎನ್ನುವಂತಹ ಪ್ರವಾಸ ಕಥನಾಗಿರ್ಬೋದು, ದುಡಿಯುವ ಹಾದಿಯಲ್ಲಿ ಜೊತೆಗಾಗಿ, ನ್ಯಾಯಕ್ಕಾಗಿ ಕಾದ ಬಾಬ್ರಿದೇವಿ, ನನ್ನ ಕತೆ ನಮ್ಮ ಕತೆ, ಬೆಳಗರೆ ಜಾನಕಮ್ಮ, ಮಹಿಳಾ ಲೋಕ ಇದು ಇವರ ಕೃತಿಗಳು. ಅಂದ್ರೆ ಏನು ಅರ್ಥ ಅಂತ ಹೇಳಿದಾಗ, ನಾನು ಯಾಕೆ ಇದನ್ನು ಓದಿದೆ ಅಂತ ಹೇಳಿದಾಗ, ಇವರು ಹಲವಾರು ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ, ಅಥವಾ ಹಲವಾರು ಕಥೆಗಳನ್ನು ಬರೆದಿದ್ದಾರೆ, ಪ್ರವಾಸ ಕಥನವನ್ನು ಬರೆದಿದ್ದಾರೆ, ಇತರ ಕಥೆಗಳನ್ನು ಕೂಡ ಬರೆದಿದ್ದಾರೆ, ಅದೇ ರೀತಿಯಲ್ಲಿ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಇಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಪರಿಗಣಿಸಿ ಇವರು ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಆ ಪ್ರಶಸ್ತಿಗಳು ಯಾವುದು ಅಂತ ಹೇಳಿದಾಗ, ಹಾಮನಾಯಕ ಪ್ರಶಸ್ತಿ ಆಗಿರ್ಬೋದು, ಶಿವರಾಮ ಕಾರಂತರ ಪ್ರಶಸ್ತಿ ಆಗಿರ್ಬೋದು, ಯಾದ್ ಶೇಮ್ ಎಂಬ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಆಗಿರ್ಬೋದು, ಅಥವಾ ಇನ್ನಿತರ ಪ್ರಶಸ್ತಿಗಳನ್ನು ಇವರು ತನ್ನದಾಗಿಸಿಕೊಂಡಿದ್ದಾರೆ. ಇದಿಷ್ಟು ಇಲ್ಲಿ ಲೇಖಕಿಯಾದಂತಹ ಶ್ರೀಮತಿ ನೇಮಿಚಂದ್ರರವರ ಒಂದು ಪರಿಚಯ. ವಿದ್ಯಾರ್ಥಿಗಳೇ, ಪಾಠದ ಕಡೆಗೆ ಹೋಗುವ ವಿದ್ಯಾರ್ಥಿಗಳೇ, ಪಾಠವನ್ನು ಶುರು ಮಾಡುವ ಮುಂಚೆ ನಾವು ನಮ್ಮ ಜೀವನದಲ್ಲಿ ಅದೃಷ್ಟ ದುರಾದೃಷ್ಟ ಎಂಬ ವಿಷಯಕ್ಕೆ ಬಹಳ ಮಹತ್ವ ಕೊಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಲೇಖನವನ್ನು ನಮಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಮ್ಮ ಜೀವನದಲ್ಲಿ ಏರಿಳಿತ ಸಾಮಾನ್ಯ, ಕಷ್ಟ ಸುಖ ಬರುವಂಥದ್ದು ಸಾಮಾನ್ಯ. ಕಷ್ಟ ಬಂದಾಗ ನಾವು ಹೇಳ್ತೇವೆ ನಮ್ಮ ದುರಾದೃಷ್ಟ ಅಂತ ಹೇಳ್ತೇವೆ, ಸುಖ ಬಂದಾಗ ನಾವು ಹೇಳ್ತೇವೆ ಅದೃಷ್ಟ ಅಂತ ಹೇಳಿ. ಇದನ್ನು ನಂಬಿಕೊಂಡು ಬದುಕುವವರು ಹಲವಾರು ಮಂದಿ ಇದ್ದೇವೆ. ವಿದ್ಯಾರ್ಥಿಗಳೇ, ಬದುಕು ಒಂದು ಅಕ್ಷಯ ಪಾತ್ರ ಇದ್ದ ಹಾಗೆ. ಬದುಕನ್ನು ನಾವು ಎಷ್ಟು ಪ್ರೀತಿಸ್ತೇವೆ, ಬದುಕನ್ನು ನಾವು ಎಷ್ಟು ತನ್ನದಾಗಿಸಿಕೊಳ್ತೇವೆ, ಬದುಕನ್ನು ನಾವು ಎಷ್ಟು ಅಂದ್ರೆ ಆ ಬದುಕನ್ನು ಎಷ್ಟು ನಾವು ಆನಂದಿಸ್ತೇವೆ, ಅದರ
ಬಹಳಷ್ಟು ಅನುಭವವನ್ನು ಪಡ್ಕೊಳ್ತೇವೆ. ಅದಕ್ಕಾಗಿ ನಾವು ಹೇಳ್ತೇವೆ, ಬದುಕು ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ. ವಿದ್ಯಾರ್ಥಿಗಳೇ, ಬದುಕನ್ನು ನಾವು ಅರಿತ ಹಾಗೆ, ಬದುಕನ್ನು ಪ್ರೀತಿಸಿದಷ್ಟು ನಾವು ಸುಖವನ್ನೇ ಅನುಭವಿಸ್ತೇವೆ. ವಿದ್ಯಾರ್ಥಿಗಳೇ, ನಾವು ಯಾವಾಗ ಒಂದು ಕೆಲಸ ಕಷ್ಟ ಅಂತ ನಮ್ಮ ಮನಸ್ಸಿನಲ್ಲಿ ಹೋಗಿಬಿಡ್ತದ, ಆಗ ಕೆಲಸದ ಮೇಲೆ ನಮಗೆ ಆಸಕ್ತಿ ಇಲ್ಲದಾಗಿ ಬಿಡ್ತದೆ, ಕಷ್ಟ ಆಗಿ ಬಿಡ್ತದೆ, ಅದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದೇ ಕೆಲಸವನ್ನು ನಾವು ಪ್ರೀತಿಯಿಂದ ಮಾಡಿದಾಗ ಖಂಡಿತವಾಗಿ ವಿದ್ಯಾರ್ಥಿಗಳೇ, ಆ ಕೆಲಸ ನಮಗೆ ಸುಲಭ ಆಗ್ತದೆ, ಅದರಿಂದ ಒಳ್ಳೆಯ ಪ್ರತಿಫಲ ಬರಲಿಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ನಾನು ಹೇಳ್ತೇನೆ, ಇಲ್ಲಿ ಹಲವಾರು ವ್ಯಕ್ತಿಗಳಿದ್ದಾರೆ, ನಾನು ಒಬ್ಬ ವ್ಯಕ್ತಿಯನ್ನು ನಾನು ಹೇಳ್ತೇನೆ. ನಮ್ಮ ನಿಮ್ಮೆಲ್ಲರ ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ಕ್ರಿಕೆಟ್ ಆಟಗಾರರಾದಂತಹ ಸಚಿನ್ ತೆಂಡೂಲ್ಕರ್ ಅವರು ಓದಿದ್ದು 10ನೇ ಕ್ಲಾಸ್ ಇರ್ಬೋದು, ಆದರೆ ಅವರ ಆಸಕ್ತಿ ಎಲ್ಲಿತ್ತು ಅಂತ ಹೇಳಿದಾಗ ಕ್ರಿಕೆಟ್ನಲ್ಲಿ. ಅದನ್ನು ಒಂದು ಚೆನ್ನಾಗಿ ಹಿಡ್ಕೊಂಡ್ರು, ಅದರಲ್ಲಿ ಸಾಧನೆ ಸಾಧಿಸಿದ್ರು, ವಿಶ್ವವನ್ನೇ ಅಂದರೆ ವಿಶ್ವದಲ್ಲಿ ಅವರ ಹೆಸರನ್ನು ಗುರುತಿಸಿಕೊಂಡ್ರು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಹೇಳುವಂಥದ್ದಿಷ್ಟೇ, ಬದುಕನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು, ಬದುಕನ್ನು ನಾವು ಹೇಗೆ ಪ್ರೀತಿಸಬೇಕು ಎನ್ನುವಂಥ ಒಂದು ದಾರಿ ತೋರಿಸುವಂಥ ಒಂದು ಲೇಖನ ಇದಾಗಿದೆ. ವಿದ್ಯಾರ್ಥಿಗಳೇ ನೋಡಿಕೊಳ್ಳಿ, ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವ ಸಾಮಾನ್ಯ. ಹೌದು, ಮನುಷ್ಯ ಅಂತ ಹೇಳಿದಾಗ ಖಂಡಿತವಾಗಿ ಅವನಿಗೆ ಸುಖ ಬರ್ತದೆ, ಕಷ್ಟ ಬರ್ತದೆ. ಆ ಕಷ್ಟ ಸುಖಗಳು ಬಂದಾಗಲೇ ಅವನಿಗೆ ಬದುಕಿಗೆ ಒಂದು ಅರ್ಥ ಬರುವಂಥದ್ದು. ಯಾವತ್ತೂ ಸುಖ ಕಂಡಾಗ ಆ ಸುಖದ ಬೆಲೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ, ಗೊತ್ತೇ ಆಗುವುದಿಲ್ಲ. ಆ ಜೀವನದಲ್ಲಿ ಕಷ್ಟ ಬಂದು ಸುಖ ಬಂದಾಗ ಅದಕ್ಕೊಂದು ಅದರ ಬೆಲೆ ಹೇಗೆ ಅಂತ ಹೇಳಿದ ನಮಗೆ ಅರ್ಥವಾಗ್ತದೆ. ಕಷ್ಟ ಸುಖ ಬಂದಾಗೆ ಜೀವನ ಅಂತ ಹೇಳಿದು ಅದನ್ನು ಮೆಟ್ಟಿ ನಿಂತಾಗಲೇ ಆ ಜೀವನಕ್ಕೆ ಒಂದು ಅರ್ಥ ಬರುವಂಥದ್ದು. ವಿದ್ಯಾರ್ಥಿಗಳೇ, ಕಷ್ಟ ಬಂತು ಅಂತ ಹೇಳಿ ನಾವು ಆ ಕಷ್ಟದಿಂದ ದೂರ ನಿಂತು ಬಿಟ್ರೆ ಆ ಕಷ್ಟ ನಮಗೆ ಇನ್ನಷ್ಟು ಕಷ್ಟವಾಗ್ತದೆ, ಅದರಿಂದ ಮುಂದೆ ಹೋಗ್ಲಿಕ್ಕೆ ನಾವು ಹೆದರಿ ಬಿಡುತ್ತೇವೆ. ಹಾಗೆ ಮಾಡಬಾರದು. ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಯಾವ ರೀತಿ ಮೆಟ್ಟಿಕೊಂಡು ಹೋಗ್ಬೇಕು, ಅದನ್ನು ಹೇಗೆ ಆ ಸಮಸ್ಯೆಯನ್ನು ದೂರಗೊಳಿಸ್ಬೇಕು ಅಂತ ನಾವು ಧೈರ್ಯದಿಂದ ಮುನ್ನುಗ್ಗಿದ್ರಾಗ ಮಾತ್ರ ಆ ಕಷ್ಟ ದೂರವಾಗಿ ಅಲ್ಲಿ ಸುಖ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಾಗ ಹತಾಶೆಗೊಂಡು ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಅದೃಷ್ಟ ದುರಾದೃಷ್ಟ ಇದು ನಮ್ಮ ಜೀವನದಲ್ಲಿ ಇರುವಂಥದ್ದಲ್ಲ. ವಿದ್ಯಾರ್ಥಿಗಳೇ, ನಾವು ಏನು ಸಾಧಿಸ್ತೇವೆ, ಛಲದಿಂದ ಸಾಧಿಸ್ತೇವೆ, ನಾವೇನು ಪ್ರಯತ್ನ ಪಡ್ತೇವೆ, ಆ ಪ್ರಯತ್ನಕ್ಕೆ ಅನುಗುಣವಾಗಿ ನಮಗೆ ಪ್ರತಿಫಲ ಸಿಗ್ತದೆ. ಪ್ರಯತ್ನ ಪಡೆದಿದ್ದಾಗ ಅದರ ಪ್ರತಿಫಲವು ಹಾಗೆ ಇರ್ತದೆ. ನಾವೇನು ತಿಳ್ಕೊಳ್ತೇವೆ ಅಂತ ಹೇಳುವಾಗ ಅದೃಷ್ಟ ಬಂದು ಒಳ್ಳೆಯ ಪ್ರತಿಫಲ ಬಂದಾಗ ಅದೃಷ್ಟ ಅಂತ ಹೇಳ್ತೇವೆ, ಕೆಟ್ಟ ಪ್ರತಿಫಲ ಬಂದಾಗ ಅದನ್ನು ಹೇಳ್ತೇವೆ ದುರಾದೃಷ್ಟ, ನಮ್ಮ ಹಣೆ ಬರಹ ಹಾಗೆ, ನಮ್ಮ ದುರಾದೃಷ್ಟ ಹಾಗೆ ಅಂತ ಹೇಳ್ತೇವೆ ನಾವು. ಆದರೆ ನಿಜವಾಗಿ ಅದೃಷ್ಟ ದುರಾದೃಷ್ಟದ ಮೇಲೆ ನಮ್ಮ ಬದುಕು ನಿಂತಿಲ್ಲ, ನಮ್ಮ ಪ್ರಯತ್ನದ ಮೇಲೆ ನಮ್ಮ ಛಲದ ಮೇಲೆ ಬದುಕು ನಿಂತಿದೆ. ಬದುಕನ್ನು ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮ್ಮ ಬದುಕು ಕೊಟ್ಟಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ಜನಪದರು ಒಂದು ಹಾಡನ್ನು ಹೇಳುತ್ತಾರೆ, ಹಿಂದೆ ಸಪ್ಪೆ ಎನ್ನ ಬೇಡ ಸಪ್ಪೆ ಎನ್ನ ಬೇಡ ಒಂದು ಕಲ್ಲು ಉಪ್ಪು ಹಾಕು ಅಂತ ಹೇಳಿ. ಅದರ ಅರ್ಥ ಏನು ಅಂತ ಹೇಳಿದಾಗ ವಿದ್ಯಾರ್ಥಿಗಳೇ, ಬದುಕನ್ನು ಯಾವತ್ತೂ ಕಷ್ಟ ಅಂತ ಹೇಳಬೇಡ, ಬದುಕನ್ನು ಪ್ರೀತಿಸು, ಆಗ ಇನ್ನಷ್ಟು ಬದುಕಿಗೆ ಅರ್ಥ ಸಿಗ್ತದೆ, ಆಗ ಇನ್ನಷ್ಟು ಬದುಕು ಸಲೀಸಾಗಿ ಬಿಡುತ್ತದೆ ಎಂದು ಈ ಅರ್ಥದಲ್ಲಿ ಜನಪದ ನಮಗೆ ಹೇಳುವಂಥದ್ದು. ಅಂದರೆ ಸಪ್ಪೆ ಅಂತ ಹೇಳಿದಾಗ ಆ ಸಪ್ಪೆಗೆ ನಾವು ಏನು ಹಾಕ್ಲೇಬೇಕು, ಆ ಸಪ್ಪೆ ಹೋಗ್ಬೇಕು ಅಂತ ಹೇಳಿ ಉಪ್ಪು ಹಾಕ್ಲೇಬೇಕು ಅಥವಾ ಸಕ್ಕರೆ ಹಾಕ್ಲೇಬೇಕು, ಆಗ ಸಪ್ಪೆ ಹೋಗಿಬಿಡ್ತದೆ. ಹಾಗೆ ಬದುಕಲ್ಲಿ ನಾವು ಛಲ ಪ್ರಯತ್ನ ಪಟ್ಟರೆ ಬದುಕನ್ನು ನಾವು ಪ್ರೀತಿಸಿದಾಗ ಇನ್ನಷ್ಟು ನಮ್ಮ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ ಎನ್ನುವಂಥ ಅರ್ಥದಲ್ಲಿ ಜನಪದ ಆ ಒಂದು ಹಾಡನ್ನು ಹೇಳಿದ್ದಾರೆ. ನಿರಾಶೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನ ಒಂದು ಇಲ್ಲಿದೆ. ವಿದ್ಯಾರ್ಥಿ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ನಮ್ಮ ಮುಂದೆ ಇದೆ. ಜೀವನದುದ್ದಕ್ಕೂ ನಮಗೆ ಆಯ್ಕೆಗಳಿವೆ, ನಾವು ಆ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಮುನ್ನುಗ್ಗಬೇಕಷ್ಟೇ. ಅದಕ್ಕೆ ಅನುಗುಣವಾದಂತಹ ಒಂದು ಅನುಭವದ ಕಥೆಯನ್ನು ಲೇಖಕಿ ನಮಗೆ ಕೊಟ್ಟಿದ್ದಾರೆ. ಪಾಠದ ಕಡೆಗೆ ಹೋಗುವ ವಿದ್ಯಾರ್ಥಿಗಳೇ, ಮೊದಲಿಗೆ ಪಾಠವನ್ನು ಓದ್ತೇನೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗುವುದು ಹಾಗೆ ಆಗುತ್ತೆ ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಕೆಲವರು ಹೇಳಿದುಂಟು, ಏನೋ ಪ್ರಯತ್ನ ಮಾಡದೆ ಫಲಿತಾಂಶ ಬಂದಾಗ ಹೇಳಿದುಂಟು ನನ್ನ ನನ್ನ ಹಣೆ ಬರಹ ಅಂತ ಹೇಳಿ. ಏನ್ ಮಾಡ್ಲಿಕ್ಕಾಗುತ್ತೆ, ಆಗುವುದು ಹಾಗೆ ಆಗ್ತದೆ ಎಂದು ರೇಗಿ ಹೋಗುವುದು ಇದೆ. ಆದರೆ ಯಾವ ಪ್ರಯತ್ನವನ್ನು
ಮಾಡದೆ ಯಾವ ಚಲವನ್ನು ಇಟ್ಕೊಳ್ಳದೆ ಫಲಿತಾಂಶ ಬಂದಾಗ ಹೀಗೆ ಹೇಳಿ ತನ್ನ ಹಣೆ ಬರಹವನ್ನು ದೂರಿ ಅದೃಷ್ಟ ದುರಾದೃಷ್ಟವನ್ನು ದೂರಿ ತನ್ನ ಸಮಸ್ಯೆಯನ್ನು ಈ ರೀತಿಯಲ್ಲಿ ಅವರು ಹೇಳಿಬಿಡುತ್ತಾರೆ. ಆದರೆ ಅದೃಷ್ಟವನ್ನು ಅವಲಂಬಿಸಿಕೊಂಡು ಬದುಕಲು ಸಾಧ್ಯವಿಲ್ಲ ಜೀವನದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಮೂರು ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಗಳು ಯಾವುದು ಅಂತ ಹೇಳಿ ನೋಡುವ ವಿದ್ಯಾರ್ಥಿಗಳು. 4 ವರ್ಷದ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಹಕುಟುಂಬ ಸಮೇತನಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಆ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗಿತ್ತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಒಂದು ಉದಾಹರಣೆಯನ್ನು ಈ ರೀತಿಯಲ್ಲಿ ವಿವರಿಸಿದ್ದಾರೆ. 4 ವರ್ಷದ ಹಿಂದೆ ಅವರಿಗೆ ಆದಂತಹ ಅವರ ಜೀವನದಲ್ಲಿ ಆದಂತಹ ಒಂದು ಘಟನೆಯನ್ನು ಹೇಳಿದ್ದಾರೆ. ರಜೆಯ ಸಂದರ್ಭದಲ್ಲಿ ಮೈಸೂರಿನ ಅಮ್ಮನ ಮನೆಗೆ ಅವರು ಕುಟುಂಬ ಸಮೇತರಾಗಿ ಬಂದಿದ್ರು. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಲೇಖಕಿಯ ಗಂಡನಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೊಟ್ಟೆ ನೋವು ಜೋರಾಯಿತು. ಜೋರಾದಾಗ ಇವರು ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿ ನೋಡಬೇಕಾದ್ರೆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಹೇಳಿ ಗೊತ್ತಾಯಿತು. ವೈದ್ಯರು ಹೇಳ್ತಾರೆ 2 ದಿನಗಳ ನಂತರ ಬನ್ನಿ, ಶಸ್ತ್ರಚಿಕಿತ್ಸೆ ಮಾಡುವ ಅಂತ ಹೇಳಿ ದಿನಾಂಕವನ್ನು ಕೂಡ ಹೇಳ್ತಾರೆ. ನೋವು ಕಡಿಮೆ ಆಗಲಿಕ್ಕೋಸ್ಕರ ಮಾತ್ರೆಯನ್ನು ಕೊಟ್ಟು ಬಿಟ್ಟರು. ಮಾತ್ರೆ ತೆಗೆದುಕೊಂಡು ಬಂದು ಇವರು ಮನೆಗೆ ಬಂದರು. ಮನೆಗೆ ಬಂದ ಹಾಗೆ ಗಂಡ ಮಲಗಿದ್ರು. ಆದರೆ ಇವರಿಗೆ ಮಾತ್ರ ಆ ನೋವು ಹೇಗೆ ಬರುತ್ತದೆ ಅದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು, ಅಥವಾ ಆ ಮೂತ್ರಪಿಂಡದಲ್ಲಿ ಕಲ್ಲು ಆಗಲಿಕ್ಕೆ ಕಾರಣ ಏನು ಎನ್ನುವ ವಿಷಯದ ಬಗ್ಗೆ ಅರಿತುಕೊಳ್ಬೇಕು ಅಂತ ಹೇಳಿ ಅವರು ಮನೆಯಿಂದ ಹೊರಗಡೆ ಬಂದರು. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ, ಇಂತಹ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮಿಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆಯಿಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಒಂದು ವಿಷಯ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಅಂತ ಹೇಳುವಾಗ ಅವರಿಗೆ ಲೇಖಕಿಗೆ ಕಿಡ್ನಿ ಸ್ಟೋನ್ ಹೇಗೆ ಬರ್ತದೆ ಅಥವಾ ಯಾಕೆ ಆಗ್ತದೆ ಎಂದು ತಿಳಿದುಕೊಳ್ಳುವಂತ ಕುತೂಹಲ ಹೆಚ್ಚಿತು. ಕೆಲವರಲ್ಲಿ ಪ್ರಶ್ನೆ ಮಾಡಿದ್ರು. ಆಗ ಕೆಲವರು ಹೇಳ್ತಾರೆ ಏನಂತ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ಅಂತ ಹೇಳಿ ಬಿಡ್ತಾರೆ. ಆದರೆ ಈ ಉತ್ತರ ಅವರಿಗೆ ಸರಿ ಅನಿಸಿರಲಿಲ್ಲ, ತೃಪ್ತಿ ಕೊಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಎಂತ ಹೇಳಿ ಅಕ್ಕಪಕ್ಕದವರನ್ನು ವಿಚಾರಿಸಿದ್ರು. ಆಗ ಅವರ ಮನೆಯ ಎದುರುಗಡೆ ಇರುವಂತಹ ಕಮಲಮ್ಮ ಮೇಡಮಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಹೇಳಿ ಅಲ್ಲಿದ್ದವರು ಹೇಳಿದ್ರು. ಇವರು ನೇರವಾಗಿ ಅವರ ಮನೆಗೆ ಹೋದರು. ಹೋಗಿ ಅವರಲ್ಲಿ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಬರುವಂಥದ್ದು ಗಂಡಸರಿಗೆ, ಅದರಲ್ಲಿ ನಿಮಗೆ ಕಿಡ್ನಿ ಸ್ಟೋನ್ ಕಾಣಿಸಿಕೊಂಡಿದೆ ಅಂತ ಹೇಳಿದಾಗ ಅದಕ್ಕೆ ಕಾರಣ ಏನಿರ್ಬೋದು ಮೇಡಮ್ ಅಂತ ಕೇಳ್ತಾರೆ. ಅವರು ತನ್ನ ಸಮಸ್ಯೆಯನ್ನು ಹೇಳ್ತಾರೆ. ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ್ರೆ ಮತ್ತೆ ಸಂಜೆ ಹಿಂತಿರುಗುವವರೆಗೂ ಜಲಬಾಧೆಯನ್ನು ತಡೆದುಕೊಂಡು ಬೇರೆ ದಾರಿ ಇರಲಿಲ್ಲ, ಅದಕ್ಕೋಸ್ಕರ ನೀರು ಕುಡಿತಾ ಇರಲಿಲ್ಲ, ಹಾಗೆ ನನಗೆ ಕಿಡ್ನಿ ಸ್ಟೋನ್ ಬಂದು ಬಿಟ್ಟಿತ್ತು ಅಂತ ಹೇಳಿ ಕಮಲಮ್ಮ ಮೇಡಮ್ ಹೇಳ್ತಾರೆ. ಹಾಗೆ ವೈದ್ಯರಲ್ಲಿ ಸಲಹೆಯನ್ನು ಪಡ್ಕೊಳ್ತಾರೆ. ವೈದ್ಯರ ಸಲಹೆ ಹಾಗೆ ಇವರು ನೀರನ್ನು ಹೆಚ್ಚೆಚ್ಚು ಕುಡಿದ್ರು. ವೈದ್ಯರು ಹೇಳಿದ ಹಾಗೆ ಕೆಲವು ಆಹಾರದಲ್ಲಿ ಬದಲಾವಣೆಯನ್ನು ತಂದರು. ಆದ್ದರಿಂದ 20 ವರ್ಷಗಳಿಂದ ಇವರಲ್ಲಿ ಕಿಡ್ನಿ ಸ್ಟೋನ್ ಮತ್ತೆ ಕಾಣಿಸಿಕೊಳ್ಳಲಿಲ್ಲ ಅಂತ ಹೇಳಿ ಕಮಲಮ್ಮ ಮೇಡಮ್ ಅವರು ಹೇಳ್ತಾರೆ. ಅಲ್ಲಿಗೆ ಲೇಖಕಿ ತನ್ನ ಕುತೂಹಲವನ್ನು ಕಡಿಮೆ ಮಾಡಿಸಿಕೊಳ್ಳಲಿಲ್ಲ, ಇನ್ನೊಬ್ಬರ ಕಡೆಗೆ ಹೋಗ್ತಾರೆ. ನೋಡಿಕೊಳ್ಳಲಿ, ಮೂಲೆ ಮನೆ
ಮುದ್ದೆಗೌಡರಿಗೆ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೆ ಹೋದೆ. ಓಹೋ, ಈಗ ಅದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಕಿ ಎತ್ತಿ ತೋರಿಸಿದರು. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು. ಅಲ್ಲ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಕೇಳಿದೆ. ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ, ಏನ್ ಮಾಡಬೇಕಾಗುತ್ತೆ ಉದಾಸೀನದಿಂದ ಹೇಳಿದರು. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ, ನಾನು ಹೇಳಿದೆ. ಅಯ್ಯೋ, ಅದೆಲ್ಲ ಪಥ್ಯ ಯಾರು ಮಾಡಕ್ಕೆ ಆಗುತ್ತೆ? ಬಾಡ್ ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡೀರಿ ಅಂತಾರೆ, ಅದೆಲ್ಲ ಆಗುವ ಮಾತಲ್ಲ ಬಿಡಿ ಎಂದು ತಲೆ ಕೊಡಬಿದರು. ಇದೊಂದು ಇನ್ನೊಬ್ಬ ವ್ಯಕ್ತಿಯ ವಿಷಯ. ಅಲ್ಲಿ ಕಮಲಮ್ಮ ಮೇಡಮ್ ಹೇಳಿದಂತಹ ವಿಷಯವನ್ನು ತಿಳ್ಕೊಂಡು ಲೇಖಕಿಯು ನೇರವಾಗಿ ಮೂಲೆ ಮನೆ ಮುದ್ದೇಗೌಡರ ಮನೆಗೆ ಬಂದರು. ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಎನ್ನುವ ವಿಷಯ ತಿಳಿದಾಗ ಅವರ ಬಗ್ಗೆ ವಿಚಾರಿಸುವ ಅಥವಾ ಹೇಗೆ ಬಂತು ಅಂತ ಕೇಳುವ ಅಂತ ಹೇಳಿ ಅವರ ಮನೆಗೆ ಬಂದರು. ಮನೆಗೆ ಬಂದಾಗ ಅವರು ಬಹಳ ಸಲೀಸಾಗಿ ಹೇಳಿಬಿಟ್ರು, ಅದೇನು ದೊಡ್ಡ ಕಾಯಿಲೆ ಅಲ್ಲ, ಆಪರೇಷನ್ ಮಾಡಿಕೊಳ್ಬೋದು ಅಂತ ಹೇಳ್ತಾರೆ. ನಾನು 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಅಂತ ಹೇಳಿ ಅಂಕಿ ಎತ್ತಿ ಆಪರೇಷನ್ ಆದಂತಹ ಜಾಗವನ್ನು ತೋರಿಸ್ತಾರೆ. 2 ದೊಡ್ಡದಾಗಿ ಕೊಯ್ದಂತಹ ಜಾಗ, ಇನ್ನೆರಡು ಸಣ್ಣದು. ಅದರಲ್ಲಿ ಅವರೇ ಹೇಳ್ತಾರೆ, ಈಗೇನು ದೊಡ್ಡ ಆಪರೇಷನ್ ಮಾಡಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಲೇಸರ್ ಅಂದ್ರೆ ತುಂಬಾ ಸುಲಭದಲ್ಲಿ, ಅಲ್ಲಿ ಲೇಸರ್ ಅಂತ ಹೇಳಿದ್ರೆ ಅರ್ಥ ಕೊಟ್ಟಿದ್ದಾರೆ ಕಿರಣ ಚಿಕಿತ್ಸೆ, ಅದರಲ್ಲಿ ಸುಲಭದಲ್ಲಿ ಆಪರೇಷನ್ ಮಾಡಿಕೊಳ್ಬಹುದು ಅಂತ ಕೂಡ ಹೇಳ್ತಾರೆ. ಅಷ್ಟು ಬಾರಿ ಅಷ್ಟೊತ್ತಿಗೆ ಲೇಖಕಿಗೆ ಆಶ್ಚರ್ಯವಾಗಿ ಕೇಳ್ತಾರೆ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತ ನಿಮಗೆ ಅಂತ ಕೇಳಿದೆ. ಅಯ್ಯೋ, ಆಗ ಮುದ್ದೇಗೌಡರು ಹೇಳ್ತಾರೆ, ಅಯ್ಯೋ ಒಮ್ಮೆ ಬಂದ ಮೇಲೆ ಅದು ಬರ್ತಾನೆ ಇರ್ತದೆ. ಅಷ್ಟೊತ್ತಿಗೆ ಲೇಖಕಿ ಹೇಳ್ತಾರೆ, ನೀರು ಕುಡಿದಾಗ ಅದು ಕಡಿಮೆ ಆಗ್ತದಲ್ಲ ಅಂತ ಹೇಳಿ. ಆಗ ಮುದ್ದೇಗೌಡರು ಹೇಳ್ತಾರೆ, ಅದರಲ್ಲಿ ಯಾರು ಕುಡಿತಾರೆ, ನೀರನ್ನು ಕುಡಿತು ಯಾರು? ಹಲವಾರು ಪಥ್ಯಗಳನ್ನು ಹೇಳ್ತಾರೆ, ಮಾಂಸ ತಿನ್ಬೇಡಿ, ಹಾಲು ಕುಡಿಬೇಡಿ, ಅಥವಾ ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ಹೇಳ್ತಾರೆ. ಅದೆಲ್ಲ ಆಗುವ ಮಾತಲ್ಲ ಅಂತ ಹೇಳಿ ಬಹಳ ಸಲೀಸಾಗಿ ಹೇಳಿಬಿಡ್ತಾರೆ. ಮೂತ್ರಪಿಂಡದಲ್ಲಿ ಕಲ್ಲಾಗಿರುವಂತಹ 2 ವ್ಯಕ್ತಿಗಳಲ್ಲಿ ಇಬ್ರು ಭೇಟಿಯಾದಾಗ ಇಬ್ಬರ ಅಭಿಪ್ರಾಯ ಬೇರೆ ಬೇರೆ ಆಗಿತ್ತು. ಕಮಲಮ್ಮ ಮೇಡಮ್ ಅವರು ಅದನ್ನು ಯಾವ ರೀತಿಯಲ್ಲಿ ಗುಣಪಡಿಸಿಕೊಂಡ್ರು, ಆದ್ರೆ ಮುದ್ದೇಗೌಡರು ಯಾವ ರೀತಿಯಲ್ಲಿ ಉದಾಸೀನದಿಂದ ಅಂದ್ರೆ ನಿರ್ಲಕ್ಷ್ಯ ಮೂತ್ರಪಿಂಡದಲ್ಲಿರುವಂತಹ ಕಲ್ಲನ್ನು ಕರಗಿಸ್ಲಿಕ್ಕೆ ಅವರು ಪ್ರಯತ್ನ ಪಡ್ಲಿಲ್ಲ. ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದಾಗ ಉದಾಸೀನ ಮನೋಭಾವ, ನಿರ್ಲಕ್ಷ್ಯತನದ ಮನೋಭಾವ, ಬಂದ್ರೆ ಅದನ್ನು ಆಪರೇಷನ್ ಮಾಡಿಕೊಂಡ್ರಾಯ್ತಲ್ಲ ಎನ್ನುವ ಮನೋಭಾವದ ಹೊರಗಿತ್ತು. ಈ 2 ವ್ಯಕ್ತಿಗಳನ್ನು ಭೇಟಿಯಾದ ನಂತರ ಲೇಖಕಿಯು ತನ್ನ ಮನೆಗೆ ಬರ್ತಾರೆ. ತನ್ನ ಮನೆಗೆ ಬಂದಾಗ ತನ್ನ ಗಂಡನ ಜೊತೆ ಹೇಳ್ತಾರೆ, ನೋಡಿ, ಬಂದು ಕೀರ್ತಿಗೆ ಹೇಳಿದೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಏನು ಮಾಡದೆ ಮುದ್ದೇಗೌಡರ ತರಹ 2 ಆಪರೇಷನ್ ಮಾಡಿಸಿಕೊಳ್ಳುವುದು, ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯುವುದು, ಮೊಳದಿದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯುವುದು ಕಡಿಮೆ ಮಾಡು, 8 ಮಿಲಿಮೀಟರ್ ಕಲ್ಲು ಈಗ ಕರಗುವುದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗ್ಬೇಕು. ಈಗಿಂದೀಗಲೇ ನೀರು ಕುಡಿಯೋಕೆ ಶುರು ಮಾಡೋಣ, 7 ನೀರು ತರ್ತೀನಿ ಎಂದು ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ, ಈಗ ಕುಡಿದ ತಕ್ಷಣ ಕಲ್ಲೇನು ಕರಗಲ್ಲ, ಬೇಸರದಿಂದ ಕೀರ್ತಿ ಹೇಳಿದರು. ಕರಗದೇ ಇರಬಹುದು, ಈಗಿಂದಲೇ ಅಭ್ಯಾಸ ಮಾಡಿಕೋ ಗದರಿದೆ. ಕಳೆದಪ್ಪಲೆ ನೀರು ತಂದು ಇಟ್ಟೆ, 7 ನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇರಿ ಮುಳುಗಿದರು. ಆಪರೇಷನ್ ದಿನ ಬಂತು, ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯ್ತು. ಇನ್ನೇನು ಆಪರೇಷನ್ ಥಿಯೇಟ್ರಿಗೆ ಕರೆದೊಯ್ಯಬೇಕು, ಕಲ್ಲು ಇರುವ ಸ್ಥಳವನ್ನೇನಾದರೂ ಚಲಿಸಿದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಹುಡುಕಿಯೇ ಹುಡುಕಿದ್ರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಯಿತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಇಲ್ಲಿಯವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ವಿದ್ಯಾರ್ಥಿಗಳೇ, ಲೇಖಕಿ ನೇರವಾಗಿ ತನ್ನ ಮನೆಗೆ ಬಂದು ತನ್ನ ಗಂಡನಲ್ಲಿ ಈ 2 ಘಟನೆಯನ್ನು ಹೇಳ್ತಾರೆ, ಕಮಲಮ್ಮ ಮೇಡಮ್ನ ವಿಷಯ ಮತ್ತು ಅಲ್ಲಿ ಮುದ್ದೇಗೌಡರ ವಿಷಯ. ಇಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯಾ ಅಂತ ಗಂಡನ ಜೊತೆ ಕೇಳ್ತಾರೆ. ಅಲ್ಲಿ ಮತ್ತೆ ಹೇಳ್ತಾರೆ ಗಂಡ, ಈಗೇನು ನೀರು ಕುಡಿದ್ರೆ ಕಡಿಮೆ ಆಗುದಿಲ್ಲ ತಾನೆ, ಈಗ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ಲೇಖಕಿ ಹೇಳ್ತಾರೆ, ಈಗಿಂದ ನೀರು ಕುಡಿಯುವುದನ್ನು ಶುರು ಮಾಡಿಕೋ, ಆಗ ತನ್ನಿಂದ ತಾನೇ ಅದು ಅಭ್ಯಾಸವಾಗಿ ಬಿಡುತ್ತದೆ, ಈ ರೋಗ ಇನ್ನೊಂದು ಸಲ ಕಾಣಿಸಿಕೊಳ್ಳದ ಹಾಗೆ ನಾವು ಈಗಲೇ ಮುಂಜಾಗ್ರತೆ ಕೈಗೊಳ್ಳಬಹುದಲ್ಲ ಅಂತ ಹೇಳಿ ಅಲ್ಲಿ
ಕುಡಿದು, ಎಡನೀರು ಕುಡಿದು, ಬರ್ಲಿ ನೀರು ಕುಡಿಸುವುದು ಎಲ್ಲ ಕ್ರಮವನ್ನು ಕೈಕೊಟ್ರು. ಆಪರೇಷನ್ ಮಾಡುವಂತಹ ದಿನ ಬಂದು ಬಿಟ್ಟಿತ್ತು, ಶಸ್ತ್ರಚಿಕಿತ್ಸೆ ಮಾಡುವಂತಹ ದಿನ ಬಂದು ಬಿಟ್ಟಿತ್ತು. ಅಲ್ಲಿ ಸೋನೋಗ್ರಫಿ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದ್ರೆ ಅದರ ಅರ್ಥ ನೋಡಿಕೊಳ್ಳಿ, ನಿಮ್ಮ ಅರ್ಥದಲ್ಲಿ ಕೊಟ್ಟಿದ್ದಾರೆ ಸೋನೋಗ್ರಫಿ ಅಂತ ಹೇಳಿದ್ರೆ ಅರ್ಥ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚಿ ನಡೆಸುವ ಒಂದು ತಪಾಸಣೆ. ಆಪರೇಷನ್ ಅಂದ್ರೆ ಥಿಯೇಟರ್ಗೆ ಕರೆದೊಯ್ದ್ರು, ಕಲ್ಲು ಇರುವ ಸ್ಥಳವನ್ನು ನೋಡಿದ್ರು, ಆದ್ರೆ ಕಲ್ಲು ಕಾಣಲೇ ಇಲ್ಲ. ಯಾಕೆ ಅಂತ ಹೇಳುವಾಗ ಅಷ್ಟು ನೀರನ್ನು ಕೀರ್ತಿಯರು ಕುಡಿದಿದ್ರು, ನೀರಿನಲ್ಲಿ ಆ ಕಲ್ಲು ಕರಗಿ ಹೋಗಿದೆ. ಈ ಸಲ ಅಂದ್ರೆ ಅಂದಿನಿಂದ ನೀರಿನ ಮಹಿಮೆ ಆಗಿರ್ಬೋದು, ನನ್ನ ಸಲಹೆಯನ್ನು ಅರಿತಂತಹ ಪತಿ ಕುಡಿದು ಕುಡಿದು ಇಲ್ಲಿಯವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳೇ. ಇದು ಅವರ ಲೇಖಕೀಯ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ಇಲ್ಲಿ ಕಮಲಮ್ಮ ಮೇಡಮ್ ಅವರು ಬಹಳ ಛಲದಿಂದ, ಬಹಳ ಪ್ರಯತ್ನದಿಂದ, ಬಹಳ ಒಂದು ನಿರ್ಧಾರವನ್ನು ತಗೊಂಡು ಅವರು ಹೇಗೆ ರೋಗವನ್ನು ಕಡಿಮೆಗೊಳಿಸಿಕೊಂಡ್ರು. ಇನ್ನೊಂದು ಕಡೆ ಮುದ್ದೇಗೌಡರು ತಗೊಂಡಂತಹ ನಿರ್ಧಾರ ಆಗಿರ್ಬೋದು, ಅವರ ನಿರ್ಲಕ್ಷ್ಯತನದಿಂದ ಆ ನೋವಾಗಿರ್ಬೋದು ಅಥವಾ ಮೂತ್ರಪಿಂಡದಲ್ಲಿ ಇರುವಂತಹ ಕಲ್ಲಾಗಿರ್ಬೋದು ಮತ್ತೆ ಮತ್ತೆ ಕಾಣಿಸಿಕೊಂಡಿತ್ತು. ಮುದ್ದೇಗೌಡರಿಗೂ ಆಯ್ಕೆಗಳಿತ್ತು, ಆದರೆ ಅವರು ಆಯ್ಕೆ ಮಾಡಿಕೊಂಡದ್ದು ದಾರಿ ಸರಿ ಇರಲಿಲ್ಲ ಅಷ್ಟೇ. ಇಲ್ಲಿ ಆ ಎರಡು ವಿಷಯವನ್ನು ಬಂದು ಲೇಖಕಿ ತನ್ನ ಗಂಡನ ಜೊತೆ ಹೇಳಿದಾಗ ಲೇಖಕಿ ಆಯ್ಕೆ ಮಾಡಿಕೊಂಡಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಕಮಲಮ್ಮ ಮೇಡಮ್ ಹೇಳಿದಂತ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡು ತನ್ನ ಪತಿಗೆ ಅದೇ ಸಲಹೆಯ ರೀತಿಯಲ್ಲಿ ನೀರನ್ನು ಕುಡಿಸಿದ್ರು, ಬಾರ್ಲಿ ವಾಟರ್ ಕುಡಿಸಿದ್ರು, ಹಾಲುವಿನ ಪದಾರ್ಥಗಳನ್ನು ಹೆಚ್ಚು ತಿನ್ನಿಸಲಿಲ್ಲ, ಅಂದ್ರೆ ಮಾಂಸದ ಆಹಾರವನ್ನು ತಿನ್ನಿಸಲಿಲ್ಲ, ಅಲ್ಲಿ ನೀರನ್ನು ಹೆಚ್ಚು ಕುಡಿಸಿದ್ರು. ಇದರಿಂದ ಅಲ್ಲಿ ಲೇಖಕಿಯ ಗಂಡನ ಹೊಟ್ಟೆಯಲ್ಲಿರುವಂತಹ ಕಲ್ಲು ಕರಗಿ ಹೋಯಿತು. ಜೀವ ಅಂದ್ರೆ ಇದರ ಆಯ್ಕೆ ನಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳೇ. ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗ್ತೇವೆ ಎನ್ನುವಂತಹ ವಿಷಯ ನಮ್ಮ ಕೈಯಲ್ಲಿದೆ. ಅದನ್ನು ಅದೃಷ್ಟವಾಗಿ ಮಾಡಿಸಿಕೊಳ್ಳಿಕ್ಕೂ ನಮ್ಮ ಕೈಯಲ್ಲಿದೆ, ದುರಾದೃಷ್ಟವಾಗಿ ಮಾಡಿಸಿಕೊಳ್ಳಿಕ್ಕೂ ನಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳೇ. ಪ್ರಯತ್ನ ಪಟ್ಟಾಗ, ಸತತವಾದ ಪ್ರಯತ್ನ ಪಟ್ಟಾಗ ಅದೃಷ್ಟವಾಗುತ್ತದೆ, ಆದರೆ ಪ್ರಯತ್ನವೇ ಪಡೆದಿದ್ದಾಗ ಅದು ದುರಾದೃಷ್ಟವಾಗಿ ಬಿಡುತ್ತದೆ ವಿದ್ಯಾರ್ಥಿಗಳೇ. ಜೀವನದಲ್ಲಿ ಸಂತೋಷವನ್ನು ಕಾಣಬೇಕು ಅಂತ ಹೇಳಿದಾಗ ಜೀವನವನ್ನು ಪ್ರೀತಿಸಬೇಕು, ಜೀವನಕ್ಕೆ ಜೀವನವನ್ನು ಗೌರವಿಸಬೇಕು, ಜೀವನವನ್ನು ನಾವು ಏನೋ ಪ್ರೀತಿಸುತ್ತಾ ಗೌರವಿಸುತ್ತಾ ಅದಕ್ಕೆ ಬೆಲೆ ಕೊಡ್ತಾ ಕೊಟ್ಟರೆ ಮಾತ್ರ ಆ ಜೀವನ ಯಾವತ್ತೂ ಅದೃಷ್ಟವಾಗಿ ಬಿಡುತ್ತದೆ. ಆದರೆ ಜೀವನವನ್ನು ನಾವು ಕಷ್ಟ ಅಂತ ಅಂದರೆ ಅದನ್ನು ಒಂದು ಬಹಳ ಸಮಸ್ಯೆ ಅಂತ ಹೇಳಿ ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ದುರಾದೃಷ್ಟವಾಗಿ ಬಿಡುತ್ತದೆ ವಿದ್ಯಾರ್ಥಿಗಳೇ. ಆಯ್ಕೆ ನಮ್ಮ ಕೈಯಲ್ಲಿದೆ. ಜೀವನ ಅದೃಷ್ಟ ದುರಾದೃಷ್ಟವನ್ನು ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಉಳಿದ ವಿಷಯವನ್ನು ನಂತರದ ತರಗತಿಯಲ್ಲಿ ನೋಡುವ ವಿದ್ಯಾರ್ಥಿ.